ಸಿದ್ದರಾಮಯ್ಯಗೆ ಶಿಸ್ತಿನ ಪಾಠ ಮಾಡಿದ ಕೆಎಸ್ ಈಶ್ವರಪ್ಪ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇದೆ ಹೈಕಮಾಂಡ್ ಆದೇಶದ ಮಧ್ಯೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಸಿದ್ದರಾಮಯ್ಯಗೆ ಆದೇಶ ಧಿಕ್ಕರಿಸೋದು ರಕ್ತಗತವಾಗಿ ಬಂದಿದೆ ಗೌಡ್ರು ಅಖಿಂದ ಸಮಾವೇಶ ಮಾಡಬೇಡಿ ಅಂದ್ರು ಮಾಡಿದ್ರು ದೇವೇಗೌಡ್ರು ಜೆಡಿಎಸ್ ಪಕ್ಷದಿಂದ ಸಿದ್ದರಾಮಯ್ಯ ಕಿತ್ತು ಹಾಕಿದ್ರು ಹೈಕಮಾಂಡ್ ಹೇಳದ ಮೇಲೂ ಪ್ರತ್ಯೇಕ ಸಭೆ ಮಾಡಿದ್ರೆ ಹೇಗೆ ಕಾರ್ಯಕರ್ತರು ಕೂಡ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಗುಂಪು ಮಾಡುತ್ತಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ಇದು ರಾಜಕಾರಣ ರಾಜಕಾರಣ ಅಂತ ಸ್ವಾಭಾವಿಕವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರೋದೇನು ವಿಶೇಷ ಅಲ್ಲ ಇದೆ ಇರುತ್ತೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಲೂ ಇರುತ್ತೆ ಬಿಜೆಪಿಲೂ ಇದೆ ನಾನು ಇಲ್ಲ ಅನ್ನಲ್ಲ ಆದರೆ ಮೇಲ್ನೋರು ಒಂದು ಮಾತು ಕೇಳ್ತೀವಿ ಅನ್ನಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಒಂದೇ ಬಸ್ಸಲ್ಲಿ ಹೋಗಬೇಕು ಅಂತ ಅದಕ್ಕೆ ಒಪ್ಪಿಕೊಂಡು ಬಂದಿದ್ದಾರೆ ತುಂಬ ಸಂತೋಷ ಅದೇ ರೀತಿ ಮೇಲ್ನೋರು ಇದೇ ರೀತಿ ಎಲ್ಲ ರಾಜಕೀಯ ಪಕ್ಷಕ್ಕೂ ಕೂಡ ಕಡಿವಾಣ ಹಾಕಿದಾಗ ಒಂದು ಶಿಸ್ತು ಬರುತ್ತೆ ಆ ಶಿಸ್ತಿನ ರೂಪದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಆ ಒಂದು ಪ್ರಯತ್ನ ನಡೆದಿದ್ದು ನಾನು ಸ್ವಾಗತ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ ಬೇರೆ ಮಾಡಿ ಒಂದು ರಕ್ತಗತವಾಗಿ ಬಂದಿರೋಂಥ ವ್ಯವಸ್ಥೆ ಅದು ಇವತ್ತಿಂದಲ್ಲ ಬಹಳ ಹಿಂದೆ ದೇವೇಗೌಡರ ಜೊತೆಗೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೇರೆ ಒಂದು ಅಹಿಂದ ಸಮಾವೇಶ ಮಾಡಬೇಡಿ ಅಂತ ಅವ್ರು ಹೇಳಿದರು ಹೇಳಿದ್ರು ಕೂಡ ಅವರು ಮಾಡಿದ್ರು ಅದಕ್ಕೋಸ್ಕರ ಅವ್ರ ಪಕ್ಷದಿಂದ ಕಿತ್ತಾಕಿದ್ರು ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ನೀವು ನಿಮ್ಮನ್ನು ನೋಡಿಕೊಂಡು ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಸಂತೋಷದಿಂದ ಒಳ್ಳೆ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ಕೋತಾ ಇದ್ದಾರೆ ಹಾಗಾಗಿ ನಿಮ್ಮ ಕೇಂದ್ರದ ನಾಯಕರು ಏನು ಹೇಳಿದ್ದಾರೆ ಅದನ್ನು ನೀವು ಪರಿಪಾಲನೆ ಮಾಡಿದ್ರೆ ನಿಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮೆಚ್ಚುತ್ತಾರೆ ಅದು ಬಿಟ್ಟು ನೀವು ದೆಹಲಿನಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.